ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಪಕ್ಷ ನಿಷ್ಠರು ಕೊತ ಕೊತ ಅಂತಿದ್ದಾರೆ ಬಿಎಸ್ವೈ ನಿಷ್ಠರು ಸುಮ್ಮನಿಲ್ಲ ಬಿಜೆಪಿಯಲ್ಲಿ ಮತ್ತೆ ಬಂಡಾಯನ ಮನವಲಿಕೆಗೆ ಸಿಎಂ ಔತಣಕೂಟ ಕರೆದರು ಸಂಪುಟಕ್ಕೆ ಮತ್ತೆ ಕಂಟಕನ ಅನ್ನಿಸ್ತಾ ಇದೆ ಪುನರಚನೆಯ ಭರವಸೆ ಇನ್ನೊಂದು ಕಡೆ ನ್ಯೂಸ್ 18 ನ ಇನ್ ಸೈಡ್ ಸ್ಟೋರಿ ಬಿಜೆಪಿ ಧಗ ಧಗ मुख्यमंत्री बी एस यडियूरप्पनवरिगे ओंदादमेले इन्नोंदु याव समाधान पट्टुकोळ्ळो चांस इल्ल टेंशन मेल टेंशन बर्तने इदे इदीग बर्तिरुवंत मोदल ब्रेकिंग न्यूस मुख्यमंत्री यडियूरप्पनवरिगे पक्ष निष्ठरद्दे ईग टेंशन शुरुवागता इदे सीएम कार्यवैखरिगे पक्ष निष्ठरु बेसर पट्टुकोंडिद्दारंते ईगागले ओंदु सुत्तिन मीटिंग माडिद्दारे शासकरु ब्रेकिंग न्यूस ಪಕ್ಷ ಅಧಿಕಾರಕ್ಕೆ ಬಂದಾಗಿರಿಂದ ಇಲ್ಲಿಯ ತನಕ ಬಹುಶಃ ಸಮಾಧಾನದಿಂದ ನೆಮ್ಮದಿಯಾಗಿರೋ ಒಂದು ದಿನಾನೂ ಕಾಣಿಸ್ತಿಲ್ಲ ಅನ್ಸುತ್ತೆ ಬಿಕಾಸ್ ಒಂದು ಪ್ರಾಬ್ಲಮ್ ಅದು ಸಾಲ್ವ್ ಮಾಡಿದ್ರೆ ಮತ್ತೊಂದು ಈಗ ಪಕ್ಷ ನಿಷ್ಠರ ಟೆನ್ಷನ್ ಅವರೆಲ್ಲ ಮೀಟಿಂಗ್ ಮಾಡುತ್ತಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ರಾತ್ರಿ ಎಲ್ಲರನ್ನು ಬನ್ನಿ ಊಟ ಮಾಡಿ ಮಾತಾಡೋಣ ಅಂತ ಊಟ ಮಾಡೋಕೆ ಕರೆದಿದ್ದಾರೆ ಅಂದ್ರೆ ಡಿನ್ನರ್ ಮೀಟಿಂಗ್ ಈ ಬೆನ್ನಲ್ಲೇ ಕೆಲ ಅತೃಪ್ತ ಶಾಸಕರಿಂದ ಸಿಎಂ ಅನ್ನು ಕೂಡ ಭೇಟಿ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರಂತೆ ಶಾಸಕರು ಕೂಡ ಯಾರ್ಯಾರಿದ್ದಾರೆ ರಾಜಗೌಡರಿದ್ದಾರೆ ವಿರೂಪಾಕ್ಷಪ್ಪನವರಿದ್ದಾರೆ ಇವರೆಲ್ಲ ಪಕ್ಷ ನಿಷ್ಠರು ಬಿಜೆಪಿಯಲ್ಲೇ ಇದ್ದವರು ಸಿಎಂ ಭೇಟಿ ಮಾಡಿದ್ದಾರೆ ನೆನ್ನೆ ನಡೆದಂತಹ ಸಭೆಯಲ್ಲಿ ಉಪಸ್ಥಿತರಿದ್ದರು ಈ ಶಾಸಕರು ಕೂಡ ಇವತ್ತು ಸಿಎಂ ಭೇಟಿಯಾಗಿ ಸಮಾಲೋಚನೆ ಕೂಡ ಮಾಡುತ್ತಿದ್ದಾರೆ ಇನ್ನು ಪರಿಷತ್ತಿನ ಸದಸ್ಯರಾದಂತಹ ಎಚ್ ವಿಶ್ವನಾಥ್ ಅವರು ಕೂಡ ಸಿಎಂ ಅನ್ನು ಭೇಟಿ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ ಅತೃಪ್ತರಿಂದ ಸಮಾಲೋಚನೆ ಸಚಿವ ಸ್ಥಾನ ಅವರಿಗೆ ಸಿಕ್ಕಿಲ್ಲ ಹಾಗಾಗಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಇವತ್ತು ಕಾವೇರಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಇದೆ ಪಕ್ಷದ ಅಂದ್ರೆ ಬಿಜೆಪಿ ಪಕ್ಷದ ಎಲ್ಲ ಶಾಸಕರನ್ನ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರನ್ನ ಎಂಎಲ್ಸಿ ಅವರೆಲ್ಲರನ್ನು ಕೂಡ ಆಹ್ವಾನ ಕೊಟ್ಟಿದ್ದಾರೆ ಮುಂದೊಂದು ದಿನ ಡ್ಯಾಮೇಜ್ ಆಗಬಾರದು ಆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂತ ಇದೀಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೀಟಿಂಗ್ ನೆಪ ಒಂದು ರೀತಿ ಊಟ ಮಾಡುವ ನೆಪದಲ್ಲಿ ಅವರ ಜೊತೆ ಮಾತಾಡ್ತಾ ಒಂದಷ್ಟು ಮನವೊಲಿಸೋ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋ ವಿಷಯ ಈಗ ಓಡಾಡ್ತಾ ಇದೆ ಅದಕ್ಕೆ ಮುಂಚೆ ಈಗ ಎಲ್ಲ ಶಾಸಕರು ಕೂಡ ಅಥವಾ ಪರಿಷತ್ತಿನ ಸದಸ್ಯರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ ಏನು ನಡೀತಿದೆ ಕಾವೇರಿ ನಿವಾಸದಲ್ಲಿ ಹರೀಶ್ ಮುಖ್ಯವಾಗಿ ಈಗಾಗಲೇ ರಾಜ್ಯದಲ್ಲಿ ಅಧಿವೇಶನ ನಡೀತಾ ಇದೆ ಒಂದ್ ಕಡೆಗೆ ಪ್ರಮುಖವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಬಜೆಟ್ ಅಧಿವೇಶನ ಕೂಡ ಶುರುವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪದೇ ಪದೇ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು ಇದು ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಗ್ತಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಈಗಲಿಂದನೇ ಶಾಸಕರು ಏನಿದ್ದಾರೆ ಅತೃಪ್ತ ಶಾಸಕರಾಗಿರ್ಬೋದು ಮತ್ತೆ ಅಸಮಾಧಾನಿತ ಶಾಸಕರು ಏನಿದ್ದಾರೆ ಅವನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು ಈಗಾಗಲೇ ಏನಂತಂದ್ರೆ ಅಸಮಾಧಾನಿತ ಶಾಸಕರಾಗಿರ್ತಕ್ಕಂಥ ರಾಜಗೌಡ ಆಗಿರ್ಬೋದು ಮತ್ತೆ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಆಗಿರ್ಬೋದು ಅವರೆಲ್ಲರನ್ನೂ ಕೂಡ ಕರೆಸ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಸಂಜೆ ಮುಖ್ಯಮಂತ್ರಿಗಳು ಶಾಸಕರು ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳ ಏನು ಡಿನ್ನರ್ ಸಭೆಯನ್ನು ಕೂಡ ಕರೆದಿದ್ದಾರೆ ಡಿನ್ನರ್ ಅನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಆ ಮೂಲಕವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಈಗಿಂದೀಗಲೇ ಬೀಸೋದಂಡೆ ತಪ್ಪಿಸ್ಕೋಬೇಕಲ್ಲ ಕೃಷ್ಣ ಹಂಗಾಗ್ತಾನೆ ಸರ್ಕಾರ ಉಳಿಯುತ್ತೆ ಇನ್ನೊಂದು ಎರಡು ವರ್ಷ ಸೊ ಆನ್ ಪ್ರಯಾರಿಟಿ ಈ ಕೆಲಸ ಆಗಲೇಬೇಕು ಯಡಿಯೂರಪ್ಪನವರು ಅದು ಮಾಡೇ ಮಾಡ್ತಾರೆ ಅಂದ್ರೆ ಯಾವುದು ಖಂಡಿತವಾಗ್ಲೂ ಹರೀಶ್ ಈಗಾಗಲೇ ಏನಂತಂದ್ರೆ ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ಮುಖ್ಯಮಂತ್ರಿಗಳು ತಪ್ಪಿಸ್ಕೊಳ್ಬೇಕು ಎಲ್ಲ ಒಂದ್ ಕಡೆ ಹೈಕಮಾಂಡ್ನಿಂದ ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಂದ ಈಗಾಗಲೇ ಶಬಾಷ್ ಗಿರಿಯನ್ನು ಮುಖ್ಯಮಂತ್ರಿಗಳು ಪಡ್ಕೊಂಡಿದ್ದಾರೆ ಜೊತೆಗೆ ಎಲ್ಲ ಒಂದ್ ಕಡೆ ಶಾಸಕರು ಮುಖ್ಯಮಂತ್ರಿಗಳ ಮಾತನ್ನ ಕೇಳ್ತಾ ಇಲ್ಲ ಪದೇ ಪದೇ ಅವರ ವಿರುದ್ಧವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇರುವಂತದ್ದಾಗಿರ್ಬೋದು ಮತ್ತೆ ಅವರ ವಿರುದ್ಧವಾಗಿ ಅಸಮಾಧಾನವನ್ನು ಹೊರವಾಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ನಿಂದ ನಮ್ಮ ಬಗ್ಗೆ ಮೆಚ್ಚುಗೆ ಗಳಿಸಿದ್ರು ಕೂಡ ಶಾಸಕರು ತಮ್ಮ ವಿರುದ್ಧವಾಗಿ ಪದೇ ಪದೇ ಹೇಳಿಕೆ ಕೊಡೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ನಾಯಕತ್ವದ ಬದಲಾವಣೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಇದು
ಎಲ್ಲೋ ಒಂದು ಕಡೆಗೆ ಇದು ಮುಖ್ಯವಾಗಿ ಕಾರಣ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಏನಂತಂದ್ರೆ ಮುಖ್ಯಮಂತ್ರಿಗಳು ಅವರಿಗೆ ಕೆಲವರಿಗೆ ಶಾಸಕರಿಗೆ ಭರವಸೆಯನ್ನು ಕೊಡ್ತಾ ಇರುವಂತದ್ದು ಈಗಾಗಲೇ ಕ್ಷೇತ್ರಕ್ಕೆ ಸೂಕ್ತವಾದಂತ ಅಂದ್ರೆ ಅನುದಾನವನ್ನ ಕೊಡ್ತೇನೆ ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರೆ ಮತ್ತೊಂದು ಕಡೆ ಬಜೆಟ್ ಬಳಿಕವಾಗಿ ಮತ್ತೆ ಸಂಪುಟ ಪುನರಚನೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಸಂಪುಟದಲ್ಲಿ ಸ್ಥಾನಮಾನವನ್ನ ಮಾಡಿಕೊಡ್ತೇವೆ ಅನ್ನೋ ಮುಖ್ಯ ಮನವಿ ಅಂದ್ರೆ ಭರವಸೆಯನ್ನ ಮುಖ್ಯಮಂತ್ರಿಗಳು ಶಾಸಕರಿಗೆ ಹೇಳ್ತಾ ಇದ್ದಾರೆ. ಅಧಿಕಾರಕ್ಕೆ ಬರುವ ಪ್ರಾರಂಭದ ದಿವಸವನ್ನ ನಾನು ಈಗಲೂ ಮೆಲ್ಕಾಕ್ತೀನಿ, ನಿಮಗೂ ಗೊತ್ತಿರುತ್ತೆ. ಅವಾಗಲೂ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ರು, ಬೇರೆ ಪಕ್ಷದಿಂದ ತುಂಬಾ ಜನ ಬರ್ತಿದ್ದಾರೆ, ಅವ್ರಿಗೆ ಸ್ಪೇಸ್ ಮಾಡಿಕೊಡ್ಬೇಕು, ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಕೂಡ ಮೀಟಿಂಗ್ ಮಾಡಿ ಒಪ್ಪಿಗೆ ತಗೊಂಡು ಇವಾಗ ಸರ್ಕಾರ ನಡೆಸ್ತಿದ್ದಾರೆ. ಯಾಕೆ ಇದು ಮಧ್ಯೆ ಗ್ಲಿಚ್ ಆಗ್ತಾನೆ ಇದೆಯಲ್ಲ ಅಂದ್ರೆ, ಯಾರು ಪಕ್ಷದೊಳಗೆ ಮೊದಲಿಂದ ಕೆಲಸ ಮಾಡಿದ್ದಾರೆ, ಅಫ್ಕೋರ್ಸ್ ಅವ್ರು ಬೇಜಾರಾಗುತ್ತಿಲ್ಲ ಅಂತಲ್ಲ, ಬಟ್ ಅದೆಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ ಪಕ್ಷ ಅಧಿಕಾರಕ್ಕೆ ಬಂದದ್ದು. ಇವಾಗ ಯಾಕೆ ಅವಾಗ ಅವಾಗ ಇದು ನಡೀತಾನೆ ಇರುತ್ತೆ? ಹರೀಶ್, ಎಲ್ಲೊಂದು ಕಡೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಪಕ್ಷದ ಚಟುವಟಿಕೆಗಳು ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು. ಆದರೆ ಎಲ್ಲೊಂದು ಕಡೆ ಇದುವರೆಗೂ ಕೂಡ ಮುಖ್ಯಮಂತ್ರಿಗಳು ಕೆಲ ಶಾಸಕರನ್ನಷ್ಟೇ ಸಮಾಧಾನ ಪಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಯತ್ನಾಳಂಥವರಾಗಿರ್ಬೋದು, ನಾಯಕರು ಶಾಸಕರಾಗಿರ್ಬೋದು, ಆ ಥರದಂಥ ಶಾಸಕರನ್ನು ಇನ್ನೂ ಕೂಡ ಕರೆದು ಮಾತಾಡುವಂಥ ಒಂದು ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿಲ್ಲ. ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಎದುರಾಗಿರುವಂಥದ್ದು ಪ್ರತಿಷ್ಠೆ. ಈ ಒಂದು ಪ್ರತಿಷ್ಠೆ ಕಾರಣವನ್ನು ಒಡ್ಡಿ ಈಗ ಶಾಸಕರು ಮತ್ತೆ ಮತ್ತೆ ಪದೇ ಪದೇ ಹೇಳಿಕೆಯನ್ನು ಕೊಡೋದ್ರ ಮೂಲಕವಾಗಿ ಸರ್ಕಾರಕ್ಕೆ ಇರಿಸು ಮುರುಸುವ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೆ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ಈಗ ಅಧಿವೇಶನ ಏನು ನಡೀತಾ ಇದೆ, ಆ ಒಂದು ಅಧಿವೇಶನಕ್ಕೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಪಕ್ಷಗಳಿಗೆ ಒಂದು ರೀತಿ ತಕ್ಕ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಶಾಸಕರನ್ನ ಸಮಾಧಾನ ಮಾಡುವಂತಹ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು. ಆದರೆ ಪ್ರಮುಖವಾಗಿ ಏನಂತಂದ್ರೆ ಯತ್ನಾಳಂತಹ ಶಾಸಕರೇನಿದ್ದಾರೆ ಅಂತವ್ರನ್ನ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಕರೆದು ಮಾತಾಡುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಆ ಎಲ್ಲ ಅಧಿಕಾರಿಗಳು ನೆನ್ನೆ ರಾತ್ರಿ ಮಲ್ಕೋಬೇಕಾದ್ರೆ ಬೆಳಗ್ಗೆ ಹಿಂಗಾಗುತ್ತೆ ಅಂತ ಅವರಂತೂ ಅನ್ಕೊಂಡ್ರೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಬೆಳಬೆಳಗ್ಗೆ ಅವರು ಬಾಗಿಲು ತೆಗೆದ ತಕ್ಷಣ ಬಾಗಿಲಲ್ಲಿ ನಿಂತಿದ್ದು ಎಸಿಬಿ ಅಧಿಕಾರಿಗಳು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬೆಳಗ್ಗೆ ರಾಜ್ಯದ ಹಲವಾರು ಕಡೆ ಎಸಿಬಿ ರೇಡ್, 30 ಹೆಚ್ಚು ಕಡೆ ಏಕಕಾಲದಲ್ಲಿ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ ಎದ್ದವ್ರಿಗೆ ಅದು ಗುಡ್ ಮಾರ್ನಿಂಗ್ ಆಗಿರಲಿಲ್ಲ, ಬಿಕಾಸ್ ಈ ಎಲ್ಲ ಅಧಿಕಾರಿಗಳು ಅವ್ರ ಮನೆ ಮುಂದೆ ಇದ್ರು. 7 ಸರ್ಕಾರಿ ಅಧಿಕಾರಿಗಳಿಗೆ ಎಸಿಬಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರ, ಬಳ್ಳಾರಿ, ಕೋಲಾರ, ಧಾರವಾಡ, ದಕ್ಷಿಣ ಕನ್ನಡ, ಚಿತ್ರದುರ್ಗ ಮತ್ತು ಬೀದರ್, ಎಲ್ಲ ಕಡೆ 7 ಅಧಿಕಾರಿಗಳಿಗೆ ಸೇರಿದಂತಹ 30 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ಮತ್ತು ಶೋಧ ನಡೀತಾ ಇದೆ. ಬೆಂಗಳೂರಿನ ಡಿ ಪಾಂಡುರಂಗ ಗರಗ್ ಮನೆ ಶೋಧ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಅವರು ಪಾಂಡುರಂಗ, ವಿಜಯನಗರದ ಮನೆ ಕಚೇರಿ, ಚಿತ್ರದುರ್ಗದ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ. ಇನ್ನು ಹುಬ್ಬಳ್ಳಿ ಸಣ್ಣ ನೀರಾವರಿ ಎಂಜಿನಿಯರ್ ಮನೆ ರೇಡ್, ಎಂಜಿನಿಯರ್ ದೇವರಾಜ್ ಶಿಗ್ಗಾವಿ ಅಂತ ಅವರ ಹೆಸರು, ಮನೆ ರೇಡ್, ಯಶವಂತಪುರದಲ್ಲಿ ಫ್ಲಾಟ್ ಇದೆ, ಅಲ್ಲೂ ಕೂಡ ದಾಖಲೆ ಶೋಧ ನಡೀತಾ ಇದೆ. ಕೋಲಾರದ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್ ಅವ್ರಿಗೂ ಶಾಕು, ಮುಳುಬಾಗಿಲರ ಮನೆ ಇದೆ, ಖಾಸಗಿ ಆಸ್ಪತ್ರೆ ಮೇಲೆ ರೇಡ್ ಆಯಿತು, ಬೆಂಗಳೂರಿನ ಫ್ಲಾಟ್ ಇದೆ, ಎಸಿಬಿಯಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದು ಎಸಿಎಫ್ ಶ್ರೀನಿವಾಸ್ ಅವರ ಮನೆ ಮೇಲೆ ಎಸಿಬಿ ರೇಡ್ ಮಾಡಿದ್ರು, ಧಾರವಾಡ ಅರಣ್ಯ ಇಲಾಖೆಯ ಎಸಿಎಫ್ ಅವರು. ಇನ್ನು ಮಂಗಳೂರಿನಲ್ಲಿ ಪಾಲಿಕೆ ಟೌನ್ ಪ್ಲಾನಿಂಗ್ ಆಫೀಸರ್ ಅವ್ರಿಗೂ ಕೂಡ ಶಾಕ್ ಕೊಟ್ಟರು. TPO ಜಯರಾಜ್ ಮನೆ ಮೇಲೆ ದಾಳಿ ಮಾಡಿದ್ರು, ಅವರ ಮನೆ ಮತ್ತು ತಂದೆ ಮನೆಗೆ ದಾಳಿ ಮಾಡಿದ್ರು. ವಿಮ್ಸ್ ಮಾಜಿ ನಿರ್ದೇಶಕ ಶ್ರೀನಿವಾಸ್ಗೂ ಕೂಡ ಶಾಕ್ ಕೊಟ್ಟರು. ಬಳ್ಳಾರಿ ನಾಗಪ್ಪ ಕಾಲೋನಿಯಲ್ಲಿ ಮನೆ ಇದೆ, ಮತ್ತು ಎಲ್ಲ ಕಡೆ ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು. ಕೋಲಾರದ DHO ಡಿಸ್ಟ್ರಿಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್ಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಮುಳುಬಾಗಿಲಿನಲ್ಲಿರುವಂತಹ ಅವರ ಮನೆ ಮತ್ತು ಅವರ ಆಸ್ಪತ್ರೆ ಮೇಲೆ ರೇಡ್. ಬ್ರೇಕಿಂಗ್ ನ್ಯೂಸ್. ಕೋಲಾರದ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್
ಅವರಿಗೂ ಕೂಡ ಶಾಕ್ ಕೊಟ್ಟರು. ಮುಳುಬಾಗಿಲಿನವರ ಮನೆ ಇದೆ, ಅವರ ಪ್ರೈವೇಟ್ ಆಸ್ಪತ್ರೆ ಕೂಡ ಇದೆ, ಬೆಂಗಳೂರಿನಲ್ಲಿ ಅವರದೊಂದು ಫ್ಲಾಟ್ ಕೂಡ ಇದೆ. ಎಲ್ಲಾ ಕಡೆ ಕೂಡ ಇದೀಗ ಎಸಿಬಿ ಅವರು ರೇಡ್ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಮೂರು ದೃಶ್ಯ, ಬೆಂಗಳೂರು, ಕೋಲಾರ ಮತ್ತು ಹುಬ್ಬಳ್ಳಿ ಜೊತೆಗೆ ಏಳು ಸಿಟಿಗಳು ಅಫ್ಕೋರ್ಸ್ ಎಲ್ಲಾ ಕಡೆ ಏಕಕಾಲದಲ್ಲಿ ದಾಳಿ ಮಾಡಿ ಇದೀಗ ಎಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಬೆಂಗಳೂರು ನಗರ, ಬಳ್ಳಾರಿ, ಕೋಲಾರ, ಧಾರವಾಡ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಬೀದರ್ ಎಲ್ಲ ವಿಜುವಲ್ಸ್ಗಳನ್ನ ಪ್ಲೇ ಮಾಡ್ತಾ ಇದ್ದೀವಿ. ಬೆಂಗಳೂರಿನವ್ರು ಯಾರಪ್ಪ ಅಂದರೆ ಪಾಂಡುರಂಗ ಗರಗ್ ಅಂತ ಅವರ ಹೆಸರು. ಸಹಕಾರ ಸಂಘಗಳ ಜಂಟಿ ನಿಬಂಧಕರವರು, ಅವ್ರ ಮನೆ ಮೇಲೆ ರೇಡ್ ಆಯಿತು. ಇನ್ನು ಹುಬ್ಬಳ್ಳಿ ಬಲಭಾಗದಲ್ಲಿ ನೋಡ್ತಿದ್ದಾರಲ್ಲ, ಸಣ್ಣ ನೀರಾವರಿ ಇಂಜಿನಿಯರ್ ಅವರು, ಅವರ ಹೆಸರು ದೇವರಾಜ್ ಶಿಗ್ಗಾವಿ ಅಂತ. ಅವ್ರ ಮನೆ ಅಲ್ಲಿ ಯಶವಂತಪುರದಲ್ಲಿ ಅವ್ರದ್ದೊಂದು ಫ್ಲಾಟ್ ಕೂಡ ಇದೆ ಇಲ್ಲಿ, ಅಲ್ಲೂ ಕೂಡ ರೇಡ್ ಆಯಿತು. ಕೋಲಾರದಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್ ಮಧ್ಯಭಾಗದಲ್ಲಿ ನೋಡ್ತಿರೋರು. ಮುಳುಬಾಗಿಲಿನವರ ಮನೆ ನೋಡ್ತಿದ್ದೀರಿ, ಪ್ಲಸ್ ಅವ್ರದ್ದೊಂದು ಪ್ರೈವೇಟ್ ಆಸ್ಪತ್ರೆ ಕೂಡ ಇದೆ, ಹಾಸ್ಪಿಟಲ್, ಅಲ್ಲೂ ಕೂಡ ರೇಡ್ ಆಗಿದೆ. ಅವ್ರದ್ದು ಬೆಂಗಳೂರಲ್ಲಿ ಒಂದು ಫ್ಲಾಟ್ ಇದೆ, ಅಲ್ಲೂ ಕೂಡ ರೇಡ್ ಆಗಿದೆ. ಸೊ ಏಕಕಾಲದಲ್ಲಿ ಎಲ್ಲ ಕಡೆ ಕೂಡ. ಇನ್ನು ಚಿತ್ರದುರ್ಗ, ಅಲ್ಲೂ ಕೂಡ ರೇಡ್ ಆಯಿತು. ಅಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಧಾರವಾಡದ ಅರಣ್ಯ ಇಲಾಖೆಯ ACF ಅವರ ಹೆಸರು ಶ್ರೀನಿವಾಸ್ ಅಂತ, ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಾ. ಚಿತ್ರದುರ್ಗ ಅವ್ರ ಮನೆ ಮೇಲೆ ಎಲ್ಲ ಕಡೆ ದಾಳಿಯಾಗಿದೆ. ಇನ್ನು ಮಂಗಳೂರು, ಅಲ್ಲೂ ಕೂಡ ಟೌನ್ ಪ್ಲಾನಿಂಗ್ ಆಫೀಸರ್ ಅಲ್ಲೂ ಶಾಕ್ ಕೊಟ್ಟಿದ್ದಾರೆ, ಅವರ ಹೆಸರು ಜೈರಾಜ್ ಅಂತ. ಮಂಗಳೂರು, ಅಲ್ಲೂ ಕೂಡ ಅವ್ರ ಮನೆ, ಅವ್ರ ತಂದೆ ಮೇಲೆ ಎಲ್ಲ ಕಡೆ ದಾಳಿಯಾಗಿದೆ. ವಿಮ್ಸ್ನ ಮಾಜಿ ನಿರ್ದೇಶಕ ಶ್ರೀನಿವಾಸ್ಕು ಬಲಭಾಗದಲ್ಲಿ ನೋಡ್ತಿರೋದು, ವಿಮ್ಸ್ನ ಮಾಜಿ ನಿರ್ದೇಶಕ ನಾಗಪ್ಪ ಕಾಲೋನಿಯಲ್ಲಿದೆ ಬಳ್ಳಾರಿ, ಅಲ್ಲೂ ಕೂಡ ಮನೆ ಇದೆ. ಸದ್ಯ ಅವರು ಕೊಪ್ಪಳದ ಔಷಧ ವಿಭಾಗದ HOD ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಕ್ರೈಮ್ ಬ್ಯೂರೋಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜು. ಇವತ್ತು ಇವರೆಲ್ಲರಿಗೂ ಕೂಡ ACBಗಳು ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಶ್ನೆ, ಈಗ ದಾಖಲೆಗಳು, ಅವ್ರ ಮನೆಯಲ್ಲಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದು, ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತ ಹರೀಶ್, ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಒಂದು ದೂರಿನ ಅನ್ವಯವಾಗಿ ಇವತ್ತು ಏಳು ಅಧಿಕಾರಿಗಳ ಒಟ್ಟು 30 ಕಡೆಗಳಲ್ಲಿ ರಾಜ್ಯಾದ್ಯಂತ ACB ಅಧಿಕಾರಿಗಳು ದಾಳಿಯನ್ನು ನಡೆಸಿದರೆ, ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಸಹಕಾರ ಸಂಘಗಳ ಒಂದು ಜಂಟಿ ನಿಬಂಧಕರಾಗಿರುವಂತಹ ಪಾಂಡುರಂಗ ಗರಗ, ಇಲ್ಲಿ ನೀವೇನು ಮನೆ ನೋಡ್ತಾ ಇದ್ರೆ ಇದು ವಿಜಯನಗರದ RPC ಲೇಔಟ್ನಲ್ಲಿರುವಂತಹದ್ದು. ಇದೇ ಒಂದು ವಿಜಯನಗರದಲ್ಲಿರುವಂತಹ ಪಾಂಡುರಂಗ ಗರಗ ಅವರ ಮನೆಯ ಮೇಲೆ ಮುಂಜಾನೆ ಸುಮಾರು 6 ಗಂಟೆ ವೇಳೆಗೆ ACB ಅಧಿಕಾರಿಗಳು ಬಂದು ಮನೆಯನ್ನ ರೈಡ್ ಮಾಡ್ತಾರೆ. ಸದ್ಯಕ್ಕೆ ಏನಿಲ್ಲಿ 3 ಫ್ಲೋರ್ಗಳ ಮನೆ ಕಾಣ್ತಿದೆ, ಒಂದು 3 ಫ್ಲೋರ್ಗಳಲ್ಲಿ ಕೂಡ ಅಷ್ಟೇ ACBಯ ಅಧಿಕಾರಿಗಳು ಮನೆಯನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಾವು ವಿಜುವಲ್ ಅಲ್ಲಿ ಕೂಡ ಅಷ್ಟೇ ಗಮನಿಸಿದ್ವಿ, ಮನೆಯ ಒಳಭಾಗದಲ್ಲಿರುವಂತಹ ಕೆಲವೊಂದಷ್ಟು ಚಿನ್ನಾಭರಣ ಆಗಿರ್ಬೋದು, ಒಂದಷ್ಟು ಹಣ ಆಗಿರ್ಬೋದು, ಮತ್ತು ಕೆಲವೊಂದಷ್ಟು ದಾಖಲೆಗಳ ಪತ್ರಗಳನ್ನು ಕೂಡ ಅಷ್ಟೇ ACBಯ ಅಧಿಕಾರಿಗಳು ಪರಿಶೀಲನೆಯನ್ನ ತೊಡಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಒಂದು ದೂರು ಬಂದಿರುವಂತಹದ್ದು, ಈ ಒಂದು ಸಹಕಾರ ಒಂದು ಸಂಘಗಳ ಒಂದು ನಿಬಂಧಕನಾಗಿ ಕೆಲಸ ಮಾಡ್ತಿದ್ದಂಥ ವೇಳೆಯಲ್ಲಿ ಒಂದಷ್ಟು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿರುವಂಥ ಒಂದು ಆರೋಪ ಕೂಡ ಅಷ್ಟೇ ಇವರ ಮೇಲಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮನೆಯ ಮೇಲೆ ಅಧಿಕಾರಿಗಳನ್ನು ದಾಳಿ ಮಾಡ್ತಿದ್ದಾರೆ. ನೀವು ಇನ್ನೊಂದು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪ್ರತಿಯೊಂದು ವಿಜುವಲನ್ನು ಕೂಡ ಅಷ್ಟೇ ಈಗ ನಾವು ತೋರಿಸ್ತಾ ಇದ್ದೀವಿ. ಮನೆಯ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು ಅಧಿಕಾರಿಗಳು ಈಗಾಗಲೇ ಹೋಗಿದ್ದಾರೆ. ಜೊತೆಗೆ ನೀವು ಸುಮಾರು 7-8 ಜನ ಅಧಿಕಾರಿಗಳ ತಂಡದಿಂದ ಒಟ್ಟು 3 ಫ್ಲೋರ್ಗಳಲ್ಲಿ ಕೂಡ ಅಷ್ಟೇ ಈಗಾಗಲೇ ಪರಿಶೀಲನಾ ಕಾರ್ಯ ನಡೆಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇವಾಗ ಯಾವಾಗ ಕ್ಯಾಮ್ರಾ ಕಂಡಿದ್ರು, ಕ್ಯಾಮ್ರಾ ಕಂಡಂತ ತಕ್ಷಣವೇ ಮನೆಯ ಬಾಗಿಲನ್ನು ಹಾಕುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಮನೆಯ ಒಳಭಾಗದಲ್ಲಿ ಆಗ್ತಿದೆ. ಯಾಕಂದರೆ ಅಧಿಕಾರಿಗಳು ಮುಂಜಾನೆ 6 ಗಂಟೆಗೆ ಬಂದಂತಹ ವೇಳೆಯಲ್ಲಿ ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಮನೆಯಿಂದ ಯಾರೊಬ್ಬರನ್ನು ಕೂಡ ಅಷ್ಟೇ ಹೊರಗಡೆ ಕಳಿಸುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿಲ್ಲ. ಯಾಕಂದರೆ ಮನೆಯಲ್ಲಿರುವಂತಹ ಪ್ರತಿಯೊಂದನ್ನು ಕೂಡ ಅಷ್ಟೇ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಕೂಡ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಪ್ರಿಂಟರನ್ನು ಕೂಡ ಅಷ್ಟೇ ತರುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಅಷ್ಟೇ ಅಲ್ಲಿಯೇ ಒಂದು ಸ್ಟೇಟ್ಮೆಂಟನ್ನು ಮಾಡ್ಕೊತಾರೆ. ಆ ಒಂದು ಸ್ಟೇಟ್ಮೆಂಟ್ ಮಾಡಿಕೊಂಡಂಥ ವೇಳೆಯಲ್ಲಿ ಎಲ್ಲವನ್ನು ಕೂಡ ಅಷ್ಟೇ ಈ ಒಂದು ರೆಕಾರ್ಡ್ ರೀತಿಯಲ್ಲಿ ಎಲ್ಲವನ್ನು ಕೂಡ ಮಾಡ್ಕೊತಾರೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ಪ್ರಿಂಟರನ್ನು ತರುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ACB ಅಧಿಕಾರಿಗಳು ಮಾಡ್ತಿರುವಂತಹದ್ದು. ಸದ್ಯಕ್ಕೆ ಈಗಾಗಲೇ ಮುಂಜಾನೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ACBಯ 8 ಜನ ಅಧಿಕಾರಿಗಳ ತಂಡದಿಂದ ಪಾಂಡುರಂಗ ಗರಗ ಅವರ ನಿವಾಸದ ಮೇಲೆ ಪರಿಶೀಲನೆ ಮಾಡಿ ಸದ್ಯಕ್ಕೆ ದಾಖಲೆಗಳನ್ನು ಕೂಡ ಅಷ್ಟೇ ಈಗಾಗಲೇ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿದೆ. ಜೊತೆಗೆ ಈಗ ಬಂದಿರುವಂಥ ಇನ್ಫಾರ್ಮೇಷನ್ನ ಪ್ರಕಾರವಾಗಿ ಮನೆಯಲ್ಲಿದ್ದಂಥ ಒಂದಷ್ಟು ಚಿನ್ನಾಭರಣ ಮತ್ತು ಇವರಿಗೆ ಸಂಬಂಧಿಸಿದಂತೆ, ಯಾಕಂದರೆ ಬೆಂಗಳೂರಿನಲ್ಲಿ ಇದೇ ಒಂದು ಪಾಂಡುರಂಗ ಗರಗ ಅವರಿಗೆ ಸೇರಿರುವಂತಹ ಜಯನಗರದಲ್ಲೊಂದು ಕೂಡ ನಿವಾಸವಿದೆ, ಮತ್ತು ಈಗಾಗಲೇ ಮಲ್ಲೇಶ್ವರಂನಲ್ಲಿರುವಂಥ ಅವರ ಕಚೇರಿಯ ಮೇಲೆ ಕೂಡ ಅಷ್ಟೇ ಅಧಿಕಾರಿಗಳು ದಾಳಿ ಮಾಡಿದ್ದು. ಒಂದಷ್ಟು ದಾಖಲಾತಿಗಳನ್ನು ಈಗಾಗಲೇ ವಶಕ್ಕೆ
ಪಡೆದು ಅವುಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ. ಬಹುತೇಕ ಇನ್ನು ಒಂದೆರಡು ಗಂಟೆಗಳ ಒಳಗಾಗಿ ಈ ಒಂದು ದಾಳಿಯಲ್ಲಿ ಒಂದು ಪಾಂಡುರಂಗ ಗರಗೋರ್ ಮನೆಯಲ್ಲಿ ಏನೆಲ್ಲಾ ರೀತಿ ಅಂತ ಒಂದು ದಾಖಲಾತಿಗಳು ಸಿಕ್ಕಿದ್ರು, ಎಷ್ಟು ಚಿನ್ನಾಭರಣ, ಎಷ್ಟು ಬೆಳ್ಳಿ, ಎಷ್ಟು ನಗದು ಸಿಕ್ತು ಅನ್ನೋದರ ಬಗ್ಗೆ ಒಂದು ಕನ್ಫರ್ಮ್ ಆದಂತ ಒಂದು ರಿಪೋರ್ಟ್ ಕೂಡ ಅಷ್ಟೇ ಸಿಗಲಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮಂಜು. ಈ ಕ್ಷಣದ ಮಾಹಿತಿ ಇನ್ನೂ ಕೂಡ ಕೊಟ್ಟಿಲ್ಲ. ಡಿಸೆಂಬರ್ ತಿಂಗಳ ಪೂರ್ತಿ ಸಂಬಳ ಜೀವನ ನಡೆಸೋದು ಹೇಗೆ ಅಂತ ನೌಕರರು ಪ್ರಶ್ನೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜನವರಿನೂ ಕಳೆದು ಫೆಬ್ರವರಿ ತಿಂಗಳ ಎಂಟ್ರಿ ಕೊಟ್ಟಿದ್ದು ಆಯಿತು, ಆದರೆ ಡಿಸೆಂಬರ್ ತಿಂಗಳ ಸಂಬಳ ಇನ್ನೂ ಕೂಡ ಕೊಟ್ಟಿಲ್ಲ. ಜೀವನ ನಡೆಸೋದು ಹೇಗೆ? ಇದು ಸಾರಿಗೆ ನೌಕರರ ಪ್ರಶ್ನೆ. ಯಾರಿಗೆ ಆದರೂ ಅಷ್ಟೇ, ಅರ್ಧ ಸಂಬಳ ಕೊಟ್ಟು ಸುಮ್ಮನಾಗಿದ್ದಾರೆ ನಿಗಮಗಳು. ಮುಷ್ಕರ ಮಾಡಿದರೂ ಕೂಡ ಸಮಸ್ಯೆಗಳ ಬಗ್ಗೆ ಅರಿತಿಲ್ಲ. ಮಕ್ಕಳ ಶಾಲೆ ಫೀಸ್ ಕಟ್ಟೋದು ಹೇಗೆ ಅಂತ ತಮ್ಮ ಅಳಲನ್ನು ತೊಡ್ಕೋತಿದ್ದಾರೆ. ನಾನಾ ಕಾರಣಗಳನ್ನು ಹೇಳಿ ಸಂಬಳಕ್ಕೆ ಕತ್ತರಿ ಹಾಕಿದ್ದಾರೆ. ಡಿಸೆಂಬರ್ ತಿಂಗಳ ಅರ್ಧ ಸಂಬಳ ಸಿಕ್ಕಿದೆ, ಇನ್ನು ಜನವರಿ ಕತೆ ಏನು ಅಂತ ನೌಕರರು ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಸಂಬಳ ನಿಲ್ಲಿಸಿಲ್ಲ ಅನ್ನೋ ರೀತಿಯ ವಿಚಾರ ಹೇಳ್ತಾರೆ ನೋಡಿ. ಇವತ್ತು ಆರನೇ ವೇತನಕ್ಕಾಗಿ ನಾವು ಹೋರಾಟ ಮಾಡಿದಂತ ವಿಚಾರ ತಗೊಂಡು ನೋಡಿದ್ರೆ ಇವತ್ತು ಅರ್ಧ ವೇತನ ಕೊಡ್ತಾ ಇದ್ದಾರೆ. ಅದರಿಂದ ಸಾರಿಗೆ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ, ಈ ತಿಂಗಳಾದರೂ ಕೂಡ ಎಲ್ಲ ರೀತಿ ನಮಗೆ ಒಂದೂವರೆ ತಿಂಗಳು ಏನು ಸಂಬಳ ಕೊಡಬೇಕು, ಅದು ಸಂಬಳ ಪೂರ್ತಿಯಾಗಿ ಸಂಬಳ ಕೊಡಬೇಕು. ಜೊತೆಗೆ ಇವತ್ತು ಸಂಬಳನೇ ನಂಬಿಕೊಂಡು ಸಾರಿಗೆ ನೌಕರರು ಜೀವನ ಮಾಡ್ತಾ ಇದ್ದಾರೆ. ತುಂಬ ಬೆಂಗಳೂರಾದಂಥ ದೊಡ್ಡ ನಗರದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಬೆಲೆ ಏರಿಕೆ ಗಗನಕ್ಕೋಗ್ತಾ ಇದೆ. ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಅಗತ್ಯ ವಸ್ತುಗಳು ಬೆಲೆ ಜಾಸ್ತಿ ಆಗ್ತಿದೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಮಕ್ಕಳು ಶಾಲೆಗೆ ಇವಾಗ ಶಾಲೆ ಸ್ಟಾರ್ಟ್ ಆಗಿದೆ, ಅದ್ರ ಫೀಸ್ ಇರ್ಬೋದು. ಈ ರೀತಿ ಎಲ್ಲ ರೀತಿಲೂ ಹಣ ಕಟ್ಟಬೇಕಾದ್ರೆ ಸಂಬಳನೇ ನಂಬಿಕೊಂಡಿರುವಾಗ ಸಂಬಳ ಈ ರೀತಿ ಅರ್ಧಂಬರ್ಧ ಕೊಟ್ಟು ಅದು ಕೂಡ ಏನಪ್ಪಾ ಅಂತಂದ್ರೆ ಹಲವಾರು ಏನು ಲೋನ್ ತಗೊಂಡಿದ್ರು ಆ ಲೋನ್ಗೆ ಕಟ್ ಮಾಡಿಕೊಂಡು ಅರ್ಧ ವೇತನ ಹಲವಾರು ಜನಕ್ಕೆ ಕೈಗೆ ಸಿಕ್ಕಿಲ್ಲ ಒಂದು ರೂಪಾಯಿನೂ. ಈ ರೀತಿ ಅನ್ಯಾಯ ಆಗಿದೆ. ಮಾನ್ಯ ಆಡಳಿತ ಮಂಡಳಿ ಸಾರಿಗೆ ಸಚಿವರು ಇದನ್ನ ಗಮನಹರಿಸಿ ಈ ತಿಂಗಳಲ್ಲಿ ಪೂರ್ತಿ ವೇತನ ಕೊಡಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನದಲ್ಲಿ ನಮ್ಮ ಒಕ್ಕೂಟ ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ತೇವೆ. ಯಾವುದೇ ನೌಕರಿಗೂ ವಿಷಯಗಳು ಹೊರಗೆ ಬರ್ತಾ ಇದೆ. ಹ್ಯಾಕರ್ ಶ್ರೀಕೃಷ್ಣನಿಂದ ಬಿಟ್ಕಾಯಿನ್ ದಂಧೆ, 9 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಸೀಸ್. ಬ್ರೇಕಿಂಗ್ ನ್ಯೂಸ್. ಏನ್ ಹೆಸರು ಒಂದು, ಶ್ರೀಕೃಷ್ಣ ಶ್ರೀಕಿ ಶ್ರೀಕಿ ಬಿಟ್ಕಾಯಿನ್ ಖಾತೆ ಮೇಲೆ ಇದೀಗ ಸಿಸಿಬಿ ನಿಗಾ ವಹಿಸಿದ್ರು. ಹಳೆ ಪಾಸ್ವರ್ಡ್ ಪಡೆದು ಹೊಸ ಪಾಸ್ವರ್ಡ್ ಸೆಟ್ ಮಾಡಿದ್ರು. ಕ್ಲೌಡ್ ನಲ್ಲಿ ಹೊಸ ಪಾಸ್ವರ್ಡ್ ಹಾಕಿ ಕಾಯ್ತಾ ಇದ್ದಾರೆ ಸಿಸಿಬಿ ಅವರು. ತನಿಖೆ ಸಂದರ್ಭದಲ್ಲಿ ಬಿಟ್ಕಾಯಿನ್ ಜಪ್ತಿ ಮಾಡಿದ್ರು ಕೂಡ ಸಿಸಿಬಿ ಅವರು. ಮಾರುಕಟ್ಟೆಯಲ್ಲಿ ಬಿಟ್ಕಾಯಿನ್ ಮೌಲ್ಯ ಏರಿಳಿತ ಆಯಿತು, ಬಿಟ್ಕಾಯಿನ್ ವ್ಯಾಲ್ಯೂ ಕಡಿಮೆಯಾಗುವ ಆತಂಕ, ಕೋರ್ಟ್ಗೆ ಜಪ್ತಿ ಮೊತ್ತ ತೋರಿಸೋದು ಹೇಗೆ ಅನ್ನೋ ಚಿಂತೆ ಇನ್ನೊಂದು ಕಡೆ. ಹ್ಯಾಕ್ ಮೂಲಕ 9 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಅನ್ನು ಗಳಿಸಿದ್ದ ಶ್ರೀಕಿ. ತನಿಖೆ ವೇಳೆ ಬಿಟ್ಕಾಯಿನ್ ಜಪ್ತಿ ಮಾಡಿದ್ರು ಸಿಸಿಬಿ ಆಫೀಸರ್ಸ್.